ಇಂಥ ವಿಚಿತ್ರ, ನನ್ನ ಜೀವನದಲ್ಲೇ ಇಂಥ ವಿಚಿತ್ರ ನೋಡಿರಲಿಲ್ಲ. ನೀನ್ ಮಾತ್ರ ಅಲ್ಲ ಕಣಯ್ಯ, ನಾವು ನೋಡಿರಲಿಲ್ಲ. ಸುಂಟರಗಾಳಿ ಎಲ್ಲವನ್ನೂ ಆ ಪೋಸ್ಟ್ನಲ್ಲಿ ತಗೊಳ್ಳೋ ತರ ಆರ್ಭಟಿಸ್ತಿದೆ. ಆದರೆ ಇಲ್ಲಿ ಮಾತ್ರ ಎಲ್ಲವೂ ಪ್ರಶಾಂತವಾಗಿದೆಯಲ್ಲ. ಇಂಥ ವೈಪರೀತ್ಯಗಳು ಪ್ರಳಯ ಕಾಲದಲ್ಲಿ ಮಾತ್ರ ಸಂಭವಿಸುತ್ತೆ ಅಂತ ನಮ್ಮ ತಾತ ಹೇಳ್ತಿದ್ರು. ಹೌದು, ಈ ವಿಷಯ ನಾನು ಕೇಳಿದ್ದೀನಿ. ಅಂದ್ರೆ ನಾವು ಪ್ರಳಯ ಕಾಲದಲ್ಲಿದ್ದೀವಿ ಅಂತ ಅರ್ಥ. ಅದಕ್ಕೆ ಈ ವೈಪರೀತ್ಯ. ಚಂದ್ರಯ್ಯ, ಇದು ನೀವೆಲ್ಲ ಅನ್ಕೊಂಡಿರೋ ಹಾಗಲ್ಲ. ಇದು ಯಾವ ಪ್ರಳಯ ಕಾಲನೂ ಅಲ್ಲ. ನೀವೀಗ ಹೇಳ್ತಿದ್ರೆ ಸಿದ್ಧಲಿಂಗ ಸ್ವಾಮಿಗಳೇ, ಆದ್ರೆ ಅಲ್ಲಿ ಅಲ್ಲಿರೋದು ಕ್ಷುದ್ರ ಶಕ್ತಿಗಳು. ಆ ಕ್ಷುದ್ರ ಶಕ್ತಿಗಳು ನಮ್ಮ ಕ್ಷೇತ್ರ ಪಾಲನಾ ಕ್ಷೇತ್ರವನ್ನ ದಾಟಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕ್ಷೇತ್ರವನ್ನ ಕಾಯೋದಕ್ಕೆ ಪಾಲನೆ ಮಾಡೋದಕ್ಕೆ ಅಂತಾನೆ ಕ್ಷೇತ್ರ ಪಾಲಕರು ಕ್ಷೇತ್ರ ರಕ್ಷಕರು ಇದ್ದೇ ಇರ್ತಾರೆ. ಅವ್ರನ್ನ ದಾಟೋ ಶಕ್ತಿ ಈ ಕ್ಷುದ್ರ ಶಕ್ತಿಗಳಿಗೆ ಇರೋದಿಲ್ಲ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ. ಸಮಾಧಾನ ಮಾಡ್ಕೊಳ್ಳಿ, ಗಾಬರಿ ಆಗ್ಬೇಡಿ. ಕಾಯೋ ಕಾಯಕವನ್ನ ಆ ಕಾಲಕಾಲೇಶ್ವರ ಮಾಡೇ ಮಾಡ್ತಾನೆ. ಎಲ್ಲರೂ ಧೈರ್ಯವಾಗಿ. ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಕ್ಷೇತ್ರ ಪಾಲನೆಗೆ ನಾನೇ ನೈವೇದ್ಯ ಅರ್ಪಿಸ್ತೇನೆ. ಘೋರ ಅಘೋರ ಕ್ಷೇತ್ರಪಾಲ, ಕ್ಷೇತ್ರಪಾಲ ಶರಣ ಸಿದ್ಧಲಿಂಗ ಸ್ವಾಮಿಗಳೇ. ಕ್ಷೇತ್ರಪಾಲ ಹೇಳಿ. ಸಿದ್ಧಲಿಂಗ ಸ್ವಾಮಿಗಳೇ, ನೀನು ಮಾಡಿದ್ದು ನಿನಗೇ ಸರಿ ಅಂತ ಅನಿಸ್ತಾ ಇದೆಯಾ? ಸರಿ ಅನ್ನಿಸ್ದೇ ಇರೋದು ನಾನೇನು ಮಾಡಿದ್ದೀನಿ ಸಿದ್ಧಲಿಂಗ ಸ್ವಾಮಿಗಳೇ? ನೀನು ಮಾಡಿರೋದನ್ನ ನನ್ನ ಬಾಯಲ್ಲೇ ಕೇಳಬೇಕಾ? ಸರಿ, ನಾನೇ ಹೇಳ್ತೀನಿ. ನೀನು ಯಾರು? ಏನು ಸಿದ್ಧಲಿಂಗ ಸ್ವಾಮಿಗಳೇ ಹೀಗೆ ಕೇಳ್ತಿದ್ದೀರಿ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಾನು ಕ್ಷೇತ್ರಪಾಲಕ. ನಿನ್ನ ಕಾಯಕ ಏನು? ಪಾಲನೆ ಮಾಡೋದು ನನ್ನ ಕಾಯಕ. ಅದನ್ನ ನೀನು ಮಾಡ್ತಾ ಇದೀಯಾ? ಮಾತಾಡು, ಯಾಕೆ ಸುಮ್ಮನಾಗೋದೆ? ಆ ಮಗು ಯಾರಿಗೆ ಏನು ಅನ್ಯಾಯ ಮಾಡಿತ್ತು? ಪಾಪ, ಅದಕ್ಕೆ ಯಾಕೆ ಈ ರೀತಿ ನೀನು ಶಿಕ್ಷೆ ಕೊಟ್ಟೆ? ಕ್ಷೇತ್ರ ಪಾಲಕರು ಪಾಲನೆ ಮಾಡಬೇಕು, ಅದೇ ನಿನ್ನ ಧರ್ಮ. ಧರ್ಮವನ್ನು ಮೀರಿ ಯಾರು ನಡಿಬಾರದು. ಅದು ಧರಣಿಗೂ ಒಳ್ಳೇದಲ್ಲ, ದೇಹಕ್ಕೂ ಒಳ್ಳೇದಲ್ಲ.
ನೀನು ಈ ಕ್ಷೇತ್ರದ ಪಾಲಕ. ರಕ್ಷಣೆ ಮಾಡೋದೇ ನಿನ್ನ ಕರ್ತವ್ಯ. ಹಾಗೆ ನೀನು ರಕ್ಷಣೆ ಮಾಡಿದ್ಯಾ, ಪಾಲನೆ ಮಾಡಿದ್ಯಾ, ಮಾತಾಡು. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಸಿದ್ಧಲಿಂಗ ಸ್ವಾಮಿಗಳೇ? ಕೇಳು. ಸುರರಿಗೆ ತ್ರಿಮೂರ್ತಿಗಳಿಗೆ ಶಕ್ತಿ ಹೇಗೆ ಬರುತ್ತೆ? ಹೇಗೆ ಅಂದ್ರೆ? ಭೂಲೋಕದಲ್ಲಿ ಸಾಧು ಸಜ್ಜನರು ಸನ್ಯಾಸಿಗಳು ಮಾಡೋ ಹೋಮದಿಂದ, ಅವ್ರು ಅರ್ಪಿಸೋ ಹವಿಸಿನಿಂದ. ಅವ್ರಿಗೆ ಹೊಟ್ಟೆ ತುಂಬೋದು ಹೇಗೆ ಸಿದ್ಧಲಿಂಗ ಸ್ವಾಮಿಗಳೇ? ಹೇಳದ್ನಲ್ಲ, ಭಕ್ತಾದಿಗಳು ಕೊಡೋ ಹವಿಸ್ಸಿನಿಂದ. ನನ್ನ ಹೊಟ್ಟೆ ತುಂಬೋದು ಹೇಗೆ? ಈ ಹತ್ತು ಹಳ್ಳಿ ಜನಗಳು ನಿನಗೆ ಅರ್ಪಿಸೋ ನೈವೇದ್ಯದಿಂದ. ನನಗೆ ಯಾರು ನೈವೇದ್ಯನ ಅರ್ಪಿಸಿಲ್ಲ. ಹೀಗಿರುವಾಗ ಹೊಟ್ಟೆ ಹೇಗೆ ತುಂಬುತ್ತೆ, ಶಕ್ತಿ ಹೇಗೆ ಬರುತ್ತೆ? ನೋಡು, ಸುರರಿಂದ ಅಸುರರಿಂದನೇ ತಪ್ಪಾಗುತ್ತೆ, ಇನ್ನು ನರರಿಂದ ಆಗೋದಿಲ್ವಾ? ಹಾಗೆ ಆ ಜನಗಳಿಂದನೂ ತಪ್ಪಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದು ನಿನಗೂ ಗೊತ್ತಿದೆ. ನನ್ನ ಕಡೆಯಿಂದ ಕ್ಷೇತ್ರ ಪಾಲನೆಗೆ ಯಾವ ಅನ್ಯಾಯನೂ ಆಗಿಲ್ಲ. ಅವರು ನೈವೇದ್ಯ ಅರ್ಪಿಸಿಲ್ಲ, ನನ್ನ ಶಕ್ತಿ ಕಡಿಮೆ ಆಗಿ ಹೀಗಾಗಿದೆ. ಈಗ ನಾನೇ ನಿನಗೆ ನೈವೇದ್ಯ ಅರ್ಪಿಸ್ತೀನಿ, ನಿನಗೆ ಶಕ್ತಿ ಬಂದೇ ಬರುತ್ತೆ. ನನಗೆ ಶಕ್ತಿ ಬಂದ್ರೆ ನನ್ನ ಕಾಯಕ ನಿಷ್ಠೆಯಿಂದ ಮಾಡ್ತೀನಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕ್ಷಮಿಸ್ಬಿಡು ಅಕ್ಕ, ಕ್ಷಮಿಸ್ಬಿಡು ಅಕ್ಕ. ನಿನ್ನ ಸ್ಥಿತಿಗೆ ನಾನು ಮಕ್ಕನೇ ಕಾರಣ ಹೋದ್ವಿ ಅಕ್ಕ. ನೀನು ಶಮ್ಮಲಿಂಗಮ್ಮ ಅಮ್ಮ ಪ್ರೀತಿಸ್ತಿರೋ ವಿಷಯನ ನಾವು ಅಪ್ಪ ಅಮ್ಮನ್ಗೆ ಹೇಳ್ಬಿಟ್ಟಿದ್ರೆ ಅವರು ನಿನ್ನ ಶಮ್ಮಲಿಂಗಮ್ಮ ಅಮ್ಮನ್ಗೆ ಕೊಟ್ಟು ಮದ್ವೆ ಮಾಡಿಸ್ತಿದ್ರು. ಆಗ ನಿನಗೆ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಉಮಾ, ಶಂಕರ, ನನ್ನ ಮನ್ಸು ಈಗಾಗಲೇ ಉಡ್ದೋಗಿದೆ. ನೀವು ಹಳೆಯದನ್ನೆಲ್ಲ ಮಾತಾಡಿ ನನ್ನ ಮನಸ್ಸಿನ ಇನ್ನಷ್ಟು ಚೂರು ಚೂರು ಮಾಡಿಬಿಡಿ. ನಾನು ಒಂಟಿಯಾಗಿರ್ಬೇಕು ಅನ್ನಿಸ್ತಿದೆ. ನೀವಿಬ್ರು ಹೋಗಿ, ಸಿದ್ಧಲಿಂಗ, ನನ್ನ ತಾಳ್ಮೆನ ಶಕ್ತಿನ ಪರೀಕ್ಷೆ ಮಾಡ್ತಾ ಇದ್ಯಾ? ನನ್ನಲ್ಲಿ ತಾಳ್ಮೆ ತಳ ಹಿಡಿದಿದ್ರು ನನ್ನ ಶಕ್ತಿ ಅಗಣಿತ. ಮಾಯಾ ದರ್ಪಣದಿಂದ ನನಗೇನು ಕಾಣಿಸ್ತಾ ಇದ್ರೆ ಏನು? ನನಗೆ ಮನಸ್ಸಿನ ದರ್ಪಣ ವಿದ್ಯೆ ಕೂಡ ಸಿದ್ಧಿಸಿದೆ. ಘೋರಾತಿ ಘೋರ ಅಘೋರ ಪ್ರೇತ ಸೈನ್ಯ, ಏನಾಗ್ತಿದೆ ಅಲ್ಲಿ? ಜನಕ, ಏನಾಗ್ತಿದ್ಯೋ ಗೊತ್ತಾಗ್ತಿಲ್ಲ, ನಮ್ಗೇನು ಕಾಣಿಸ್ತಿಲ್ಲ. ಅಂದ್ರೆ ಯಾರೋ ಒಬ್ಬ ಸನ್ಯಾಸಿ ಬಂದಿದ್ದಾನೆ, ಅವನ್ ನಮ್ ಮುಂದೆ ಪರದೆ ಸೃಷ್ಟಿ ಮಾಡಿದ್ದಾನೆ. ಅವನ್ ಮುಂದೆ ನಮ್
ನಮ್ ಶಕ್ತಿಗಳೆಲ್ಲ ಕುಂದುತ್ತಾ ಇದೆಯಾ ಅಂತ ಆತಂಕ ಆಗ್ತಿದೆ. ಯಾಕೆ 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 ಅಂದ್ರೆ, ನಾವೆಷ್ಟೇ ಪ್ರಯತ್ನ ಪಟ್ರು ಕ್ಷೇತ್ರಪಾಲನ ಗಡಿ ದಾಟಕ್ ಆಗ್ತಾ ಇಲ್ಲ. ನೀವು ನಮಗೆ ಕೊಟ್ಟಿರೋ ಶಕ್ತಿಯಿಂದ ಏನ್ ಬೇಕಾದ್ರೂ ಸಾಧಿಸ್ತೀವಿ, ಆದ್ರೆ ಯಕಶ್ಚಿತ್ ಒಬ್ಬ ಸನ್ಯಾಸಿಯಿಂದ ಸೋಲ್ತಾ ಇದೀವಿ. ಧೃತಿ ಕೆಡಬೇಡಿ, ನಿಮ್ಮ ಹಿಂದೆ ಅಕ್ಷೋಹಿಣಿ ಸೈನ್ಯ ತರ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ. ಸಾತ್ವಿಕ ಶಕ್ತಿಗಳು ತಾಮಸಿಕ ಶಕ್ತಿಗಳು ಎದುರಾದಾಗ ಹೀಗಾಗೋದು ಸಹಜ. ತಾಮಸಿಕ ಶಕ್ತಿಗಳ ಧ್ಯೇಯ ಸಾತ್ವಿಕ ಶಕ್ತಿಗಳ ಸರ್ವನಾಶ. ಅದರಲ್ಲಿ ನಿಮಗೆ ಜಯ ಆಗ್ಬೇಕು, ನಿಮ್ಮ ಜಯ ನನ್ನ ಜಯ. ಹಾಗಾಗ್ಬೇಕು ಅಂದ್ರೆ ನಿಮ್ಮಲ್ಲಿ ನಾನು ಇನ್ನೂ ಶಕ್ತಿ ತುಂಬಬೇಕು, ತುಂಬ್ತೀನಿ. ಸಿದ್ಧಿಂಗ್ ಸ್ವಾಮಿಗಳೇ, ಇರು ಶಂಭುಲಿಂಗ. ಕ್ಷೇತ್ರಪಾಲ ಹೇಳಿ. ಸಿದ್ಧಲಿಂಗ ಸ್ವಾಮಿಗಳೇ, ನಿನ್ ಕಣ್ಣಲ್ಲಿ ರಕ್ತ ಯಾಕೆ ಬರ್ತಾ ಇದೆ? ನನ್ನ ನಂಬಿರೋ ಹತ್ತಳ್ಳಿ ಜನಗಳನ್ನ, ದನ ಕರು ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಅವುಗಳಿಗೆ ಅಪಾಯ ಬರ್ತಿದೆ ಅನ್ನೋ ಸೂಚನೆ ನನಗೆ ಸಿಕ್ತು. ಆ ದುಷ್ಟರ ವಿರುದ್ಧ ಹೋರಾಡೋಕೆ ಸಿದ್ಧರಾದೆ. ಆದ್ರೆ ನನ್ನಲ್ಲಿ ಶಕ್ತಿ ಕುಂದಿದ್ರಿಂದ ಅವುಗಳ ವಿರುದ್ಧ ಹೋರಾಡೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಹೀಗೆ ಆದ್ರೆ ನನ್ನನ್ನು ನಂಬಿದವರ ಗತಿ ಏನು ಅಂತ ನನಗೆ ದುಃಖ ಆಯ್ತು. ಆ ದುಃಖದ ಪ್ರಭಾವನೆ ಈ ರಕ್ತ ಕಣ್ಣೀರು. ಈಗ ನಿನ್ನ ಹಸುವು ನೀಗುತ್ತೆ, ನಿನ್ನ ಶಕ್ತಿ ಸಂಚಯವೂ ಆಗುತ್ತೆ. ಅಷ್ಟು ಮಾಡಿ, ಇದರಿಂದ ನಾನು ನನ್ನ ಧರ್ಮ ಪಾಲನೆ ಮಾಡ್ದಂಗೂ ಆಗುತ್ತೆ, ನನ್ನ ನಂಬಿದವರ ಜೀವನೂ ಉಳಿಸ್ದಂಗಾಗುತ್ತೆ. ಧರ್ಮ ಪಾಲನೆ ಬಗ್ಗೆ, ಕರ್ತವ್ಯ ಪಾಲನೆ ಬಗ್ಗೆ
ನಿನಗಿರೋ ತುಡಿತ ಕೇಳಿ ನನಗೆ ಸಂತೋಷ ಆಗ್ತಾ ಇದೆ. ನೀವು ಸಂತೋಷ ಪಟ್ಟರೆ ಸಾಕ್ಷಾತ್ ಪರಶಿವನೇ ಸಂತೋಷ ಪಟ್ಟ ಹಾಗೆ. ದೊಡ್ಡ ಮಾತು ಕ್ಷೇತ್ರಪಾಲ. ಕ್ಷೇತ್ರಪಾಲ ಸಮರ್ಪಯ. ಸಂತುಷ್ಟನಾದೆ ಸಂತೃಪ್ತನಾದೆ ಸಿದ್ಧಲಿಂಗ ಸ್ವಾಮಿಗಳೇ. ತಮ್ಮ ಅಮೃತ ಹಸ್ತದಿಂದ ಅರ್ಪಿಸಿದ ನೈವೇದ್ಯದಿಂದ ಲಕ್ಷ ಗಜಗಳ ಶಕ್ತಿ ನನಗೆ ಸಂಚಯವಾಗಿದೆ ಸಿದ್ಧಲಿಂಗ ಸ್ವಾಮಿಗಳೇ. ನಿಮ್ಮಿಂದ ನೈವೇದ್ಯ ಸ್ವೀಕರಿಸಿದ ನಾನೇ ಧನ್ಯ ಸಿದ್ಧಲಿಂಗ ಸ್ವಾಮಿಗಳೇ. ಈ ನೈವೇದ್ಯನ ನಿನಗೆ ಅರ್ಪಿಸೋ ಅವಕಾಶ ಆ ಭಗವಂತ ನನ್ನ ಕರುಣಿಸಿದ್ನಲ್ಲ, ನಾನೇ ಧನ್ಯ. ಸರಳರಲ್ಲಿ ಸರಳರು, ಸದ್ಗುಣದಲ್ಲಿ ಸದ್ಗುಣಿಗಳು, ಸದ್ಭಕ್ತರಲ್ಲಿ ಸದ್ಭಕ್ತರೂ ನೀವು. ನಿಮ್ಮನ್ನ ಹೊಗಳೋದಕ್ಕೆ ಪದಗಳು ಇಲ್ಲ ಸಿದ್ಧಲಿಂಗ ಸ್ವಾಮಿಗಳೇ. ಹೇಳು ಕ್ಷೇತ್ರಪಾಲ. ನನ್ನ ಕರ್ತವ್ಯ ಪಾಲನೆಯಲ್ಲಿ, ನನ್ನ ಧರ್ಮ ಪಾಲನೆಯಲ್ಲಿ ನನ್ನ ಬಲಿದಾನವಾದರೂ ಸಂತೋಷ ಪಡ್ತೀನಿ ಸಿದ್ಧಲಿಂಗ ಸ್ವಾಮಿಗಳೇ. ಆ ಸದಾಶಿವನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗುತ್ತೆ ಕ್ಷೇತ್ರಪಾಲ. ಸಜ್ಜನರನ್ನ ಸದ್ಭಕ್ತರನ್ನ ಕಾಪಾಡೋದಕ್ಕೆ ಸಂಗ್ರಾಮನೇ ಅಂತಿಮ ದಾರಿ. ಅದೇ ಇವತ್ತು ನಡೆಯೋದು. ಜಯ ಧರ್ಮಕ್ಕೆ ಮಾತ್ರ ಮೀಸಲು, ಅದೇ ಸತ್ಯಯುಗದಿಂದ ಕಲಿಯುಗದವರೆಗೂ ನಡ್ಕೊಂಡು ಬಂದಿರೋದು, ಮುಂದಿನ ಎಲ್ಲಾ ಯುಗದಲ್ಲೂ ನಡೆಯುವುದು. ಇದನ್ನ ತಪ್ಪಿಸೋದಿಕ್ಕೆ ತಾಮಸ ಶಕ್ತಿಗಳು ಏನೇ ಪ್ರಯತ್ನ ಪಟ್ಟರು ಅವಕ್ಕೆ ನಿರಾಶೆ ಅನ್ನೋ ಫಲ ಮಾತ್ರ ಸಿಕ್ಕುತ್ತೆ.
ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವಸಾನ ಅನ್ನೋದು ಹತ್ರ ಬಂದಾಗ ಹೀಗೆ ಹಾರಾಟ ಆರ್ಭಟ ಮಾಡೋದು. ವಿಧಾತನ ವಿಧಿಯಾಟದಲ್ಲಿ ಭಗವಂತನ ಪರಮಹಂತನೇ ನಡೆಯೋದು. ಅದನ್ನು ತಪ್ಪಿಸೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲರಿಗೂ ಆದಿಕಾಲ, ಅಂತ್ಯಕಾಲ, ಪರ್ವಕಾಲ ಅನ್ನೋದಿರುತ್ತೆ. ಇದು ಅಘೋರನ ಅಂತ್ಯದ ಪರ್ವಕಾಲ.